आश्रय योजनेयडि मुंदिन मार्च नोळगे मने वितरिसलु सरकार उद्देशिसिदु अर्हर अर्जी सल्लिसलु शासक राजेश नायक उळेपाडि गोत्तु अवरु विनंतिसिकोंडिद्दारे। ಬಂಟ್ವಾಳ ಪಾಣೆಮಂಗಳೂರು ಹಾಗೂ ವಿಟ್ಲ ಹೋಬಳಿಗೆ ಸೇರಿ ಒಟ್ಟು 55 ಮಂದಿಗೆ ಪ್ರಾಕೃತಿಕ ವಿಕೋಪದಡಿ 3.12 ಲಕ್ಷ ರೂಪಾಯಿ ಪರಿಹಾರದ ಚೆಕ್ಕನ್ನು ವಿತರಿಸಲಾಯಿತು। ಇದೇ ವೇಳೆ ಪಾಣೆಮಂಗಳೂರು ಬಂಟ್ವಾಳ ಹಾಗೂ ವಿಟ್ಲ ಹೋಬಳಿಯ 36 ಮಂದಿ ಫಲಾನುಭವಿಗಳಿಗೆ ಹಕ್ಕುಪತ್ರವನ್ನು ವಿತರಿಸಿ ಮಾತನಾಡಿದರು। ಡೀಮ್ಡ್ ಫಾರೆಸ್ಟ್ನಲ್ಲಿ ಹಲವಾರು ಸಮಯದಿಂದ ವಾಸ್ತವಿದ್ದವರಿಗೆ ಮನೆ ನೀಡಲಿದ್ದ ಸಮಸ್ಯೆಯನ್ನು ನಿವಾರಿಸಲಾಗಿದ್ದು ಬಂಟ್ವಾಳ ಕ್ಷೇತ್ರದ ವಿಟ್ಲ ಬಡ್ನೂರು ಮತ್ತು ಉಳಿ ಗ್ರಾಮದ ಫಲಾನುಭವಿಗಳಿಗೆ ಹಕ್ಕುಪತ್ರ ಶೀಘ್ರದಲ್ಲಿ ನೀಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ತಿಳಿಸಿದ್ದಾರೆ। ಮೂರು ಹೋಬಳಿಗೆ ಸಂಬಂಧಿಸಿ ಈ ದಿನ 36 ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಿಸಲಾಗುತ್ತಿದೆ। ಅದೇ ರೀತಿಯಾಗಿ ಪ್ರಾಕೃತಿಕ ವಿಕೋಪದಡಿ 55 ಮಂದಿಗೆ ಪರಿಹಾರದ ಚೆಕ್ ಅನ್ನು ವಿತರಿಸಲಾಗಿದೆ। ಬಂಟ್ವಾಳ ಕ್ಷೇತ್ರದಲ್ಲಿ ಈಗಾಗಲೇ 10 ಹಕ್ಕುಪತ್ರ ವಂಚಿತರಿಗೆ ಹಕ್ಕುಪತ್ರ ವಿತರಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗಿದೆ। ಮುಂದಿನ ದಿನಗಳಲ್ಲಿ ಬಾಕಿ ಇರುವ ಎಲ್ಲ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ। ಬಹಳಷ್ಟು ಸಮಯದಿಂದ ಬಯಟ್ಬಿಟ್ಟು ಮೊನ್ನೆ ನಾನು ಕೆಡಿಬಿ ಮೀಟಿಂಗ್ ಮತ್ತು ದಿಶಾ ಮೀಟಿಂಗ್ ಅಲ್ಲಿ ಆ ಬಗ್ಗೆ ಮಾತಾಡಿ ಚರ್ಚೆ ಮಾಡಿ ಇಮಿಡಿಯೇಟ್ ಆಗಿ ನಾವು ಈಗ ವಿಟ್ಲಪಟ್ಟಣೂರಿನ ಸುಮಾರು 9 ಫೈಲ್ ಅನ್ನು ಕ್ಲಿಯರ್ ಮಾಡಿ ಆಯ್ತು। ಈಗ ಉಳಿಯಲ್ಲಿ ಸುಮಾರು 93 ಫೈಲ್ ಗಳಿದೆ, ಅದರಲ್ಲಿ ಸುಮಾರು 18 ಫೈಲ್ ಅನ್ನು ಕ್ಲಿಯರ್ ಆಗಿರಬೇಕು। ಪುನಃ ಉಳಿದದನ್ನು ಜಂಟಿ ಸರ್ವೆ ಮಾಡಿ ಎಲ್ಲರಿಗೆ ಎಲ್ಲ ಬಡವರಿಗೂ ಅದನ್ನು ಸಿಗುವ ಹಾಗೆ, ಯಾಕೆಂದ್ರೆ ಬಡವರು ಬಹಳಷ್ಟು